ಅತ್ಗೆ ಎಲ್ಲ ಐಟಮ್ಸ್ ಟೇಬಲ್ ಅಲ್ಲಿದ್ಯಾ ಇಲ್ಲ ಅಡಿಗೆ ಮನೆಯಲ್ಲಿದ್ಯಾ? ಎಲ್ಲ ಅಲ್ಲೇ ಇದೆಯಪ್ಪ. ಏನ್ ಇವತ್ತು ಅನ್ನ ರಸಮ್ಮು ಮಸಬ್ ಮಾಡಿಲ್ವಾ? ನಾಳೆ ಮಾಡ್ತೀನಿ ಕಣ. ಅಯ್ಯ ಏನಾಯ್ತು ಇವನ್ಗೆ, ಸಡನ್ ಆಗಿ ಜೆಂಟಲ್ಮನ್ ತರ ಆಡ್ತಿದ್ದಾನೆ. ನಿಮ್ ಅತ್ಗೆ ಇದ್ದಾರಾ? ಒಳಗ ಅಡಿಗೆ ಮನೆಯಲ್ಲಿದ್ದಾರೆ. ಇವಳೇರೋ ಬುಟ್ಟಿಗ್ ಬೀಳೋ ತರ ಇದ್ದಾಳೆ. ನಮಸ್ತೆ ಆಂಟಿ. ನೀನಾ? ಬಾಮ್ಮ, ಎಷ್ಟೊಂದ್ಸಲಿ ನೀನ್ ಕರಿಬೇಕು ಅನ್ಕೊಂಡೆ, ಇವತ್ತು ನೀನೇ ಬಂದಿದ್ಯಾ? ಏನ್ ತಿಂತೀಯಾ? ಇಲ್ಲ ಇಲ್ಲ, ನಂಗೇನು ಬೇಡ. ಆಗಲ್ಲ, ನೀನ್ ಇಲ್ಲೇ ಇರು, ಚಿಟಿಕೆ ಹೊಡಿಯಷ್ಟಲ್ಲಿ ಪಾಯಸ ರೆಡಿ ಮಾಡ್ತೀನಿ. ಹೌದು, ನೀವ್ ಬೆಂಗಳೂರು ಅವರಂತೆ? ಹೌದು ಆಂಟಿ, ಪ್ರತಿ ಸಾರಿ ದಸರಾ ಹಬ್ಬಕ್ಕೆ 15 ದಿನ ಮುಂಚೆ ಇಲ್ಲಿಗ್ ಬರ್ತೀನಿ. ಹೌದಾ? ಏನ್ ಓದ್ತಾ ಇದೀಯಮ್ಮ? BSc ಓದ್ತಾ ಇದ್ದೀನಿ. ಹೌದು, ನಿಮ್ ರಜನಿ MSc ಮಾಡಿದಾರಾ? ಹೌದಮ್ಮ. ಮತ್ತೆ ಸುಮ್ನೆ ಮನೇಲಿ ಕೂತಿರೋ ಬದ್ಲು ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೋದಲ್ಲ? ಹೋಗ್ತಿದ್ನಮ್ಮ, ಇನ್ಫೋಸಿಸ್ ಕಂಪನಿಯಲ್ಲಿ ತಿಂಗಳಿಗೆ 40,000 ಸಂಬಳ ಬರ್ತಿತ್ತು. ಮತ್ತೆ ಬಿಟ್ಬಿಟ್ರ? ಇಲ್ಲಮ್ಮ, ಕೊಟ್ಬಿಟ್ಟ. ಏನ್ರಿ ಹೇಳ್ತಾ ಇದ್ದೀರಾ? ಹೌದ್ ಸರ್, ನಾನ್ ಸುಮ್ನೆ ಕೂತ್ರು ಖರ್ಚಿಗೆ ದುಡ್ಡು ಕೊಡಕ್ ನಮ್ಮ ಅಣ್ಣ ಇದಾರೆ, ಟೈಮ್ ಟೈಮ್ ಊಟ ಆಗಕ್ ನಮ್ಮ ಅತ್ತಿಗೆ ಇದಾರೆ. ಆದ್ರೆ ಇವನ್ ಪರಿಸ್ಥಿತಿ ಆಗಿಲ್ಲ ಸರ್, ಇವ್ರ ತಂದೆ ತಾಯಿ ನೋಡ್ಕೊಳಕ್ ಇವನೊಬ್ನೇ ಇರೋದು. ನನಗ್ ಕೆಲಸ ಬೇಕು, ಆದ್ರೆ ಇವನಿಗೆ ಬೇಕೇ ಬೇಕು ಸರ್. ನೋ ನೋ ನೋ, ಇಟ್ ಈಸ್ ಇಂಪಾಸಿಬಲ್ ಐ ಸೇ. ಸರ್ ಏನ್ ಸರ್, ಇವನಿಗೋಸ್ಕರ ನನ್ ಕೆಲ್ಸನೇ ಬಿಟ್ಕೊಡ್ತಾ ಇದೀನಿ, ಇದೊಂದ್ ಸಣ್ಣ ಹೆಲ್ಪ್ ಮಾಡಕ್ ಆಗಲ್ವಾ ಸರ್, ಪ್ಲೀಸ್ ಸರ್. ಅಲ್ಲ ಆಂಟಿ, ಅಷ್ಟು ಒಳ್ಳೆ ಕೆಲ್ಸ ಬಿಟ್ ಬಂದಾಗ ನಿಮ್ಗೇನು ಅನ್ನಿಸ್ಲಿಲ್ವಾ? ಅವ್ನ್ ನನ್ ಮೈದ್ನ ಆಗಿದ್ರೆ ಒಂದ್ ವೇಳೆ ಆಗ ಅನ್ಸ್ತಿತ್ತೋ ಏನಮ್ಮ, ಆದ್ರೆ ಅವ್ ನನ್ ದೊಡ್ಡ ಮಗ ಅನ್ಕೊಂಡಿದೀನಿ. ಮಕ್ಕಳೇನೇ ತಪ್ಪು ಮಾಡಿದ್ರು ತಂದೆ ತಾಯಿಗೆ ಏನು ಅನ್ಸಲ್ವಲ್ಲಮ್ಮ. ಹಲೋ, ಯಾರು ನೋಡ್ತಿದ್ದೀರಾ? ನನ್ನ? ನಾನ್ ಯಾಕೆ ನಿಮ್ಮನ್ನ ಹುಡುಕ್ಲಿ? ಹಾಗೆ ಸುಮ್ನೆ ಮನೆ ನೋಡ್ತಾ ಇದ್ದೆ ಅಷ್ಟೇ. ಜಾಸ್ತಿ ನುಲಿ ಬೇಡ, ಸ್ಲಿಪ್ ಆಗತ್ತೆ ಸೊಂಟ. ತಿರುಗು.